ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತು ನಾನು ಹೇಳಲಿಕ್ಕಿರುವಂಥ ಟಾಪಿಕ್ ಏನಿದೆ, ದಟ್ ಈಸ್ ಸಮಥಿಂಗ್ ವೆರಿ ಯುನೀಕ್. ಅದಕ್ಕೆ ನಾವು ಲೀಕಿ ಗಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ನಮಗೆ ಗೊತ್ತು, ಎಲ್ಲ ಕಾಯಿಲೆಗಳಿಗೂ ಮುಖ್ಯ ಕಾರಣ ಇರೋದು ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶ ಅಂದರೆ ಯಾವುದು? ನಮ್ಮ ಹೊಟ್ಟೆಯಲ್ಲಿ. ಈಗ ನೀವೇ ನೋಡಿ, ತುಂಬ ಲೈಕ್ ಈವನ್ ಒಂದು ಹೆರಿಡಿಟ್ರಿ ಪ್ರಾಬ್ಲಮ್, ಹೆರಿಡಿಟ್ರಿ ಫ್ಯಾಕ್ಟರ್ ಇರುವಂಥ ಕಾಯಿಲೆ ಆದರೂ ಕೂಡ ಅದು ಲೇಟರ್ ಸ್ಟೇಜಸಲ್ಲಿ ಡೆವಲಪ್ ಆಗುತ್ತೆ. ಮೇ ಬಿ ಆಫ್ಟರ್ ಎನ್ ಏಜ್ ಆಫ್ 30-40 ನಮಗೆ ಕಾಯಿಲೆಗಳು ಡೆವಲಪ್ ಆಗುತ್ತೆ. ಹೆರಿಡಿಟ್ರಿ ಫ್ಯಾಕ್ಟರ್ ಇದ್ದರೆ ಯಾಕೆ ಆ ಕಾಯಿಲೆ ಸಣ್ಣ ಇದ್ದಾಗೆ ಡೆವಲಪ್ ಆಗಿಲ್ಲ? ದರ್ ಆರ್ ಸಮ್ ರಿಸ್ಕ್ ಫ್ಯಾಕ್ಟರ್ಸ್. ಅದು ನಮ್ಮ ತಪ್ಪು ಆಹಾರ ಕ್ರಮ ಇರ್ಬೋದು, ತಪ್ಪು ಜೀವನ ಶೈಲಿ ಇರ್ಬೋದು. ಸೊ ಇದೆಲ್ಲ ಸೇರಿದಾಗ ಮಾತ್ರ ಆ ಕಾಯಿಲೆ ಡೆವಲಪ್ ಆಗುತ್ತೆ. ಸೊ ನೀವು ಯಾವುದೇ ಕಾಯಿಲೆ ತಗೊಳ್ಳಿ, ಅದಕ್ಕೊಂದು ಮೇನ್ ರೀಸನ್ ಏನಿದೆ ಅದು ನಮ್ಮ ಹೊಟ್ಟೆಯಲ್ಲೇ ಇರುತ್ತೆ. ಇದನ್ನು ನಾವು ಲೀಕಿ ಗಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಈ ಲೀಕಿ ಗಟ್ ಸಿಂಡ್ರೋಮ್ ಅಂದರೆ ಏನು, ಅದರಿಂದ ನಮಗೆ ಏನೇನು ತೊಂದರೆಗಳು ಆಗ್ಬೋದು, ಅದು ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳೇನು, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಾನು ಫಸ್ಟ್ ಹೇಳಿದ್ದೇನೆ, ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗೋದು ಮಧ್ಯಪ್ರದೇಶದಿಂದ. ಮಧ್ಯಪ್ರದೇಶ ಅಂದರೆ ಯಾವುದು? ನಮ್ಮ ಹೊಟ್ಟೆ. ಇದು ಹೇಳಿದ ನಾನಲ್ಲ, ಆ್ಯಕ್ಚುಲಿ ಫಾದರ್ ಆಫ್ ಮೆಡಿಸಿನ್ ಹಿಪೊಕ್ರೈಟಸ್. ಸೊ ನಮ್ಮ ತಪ್ಪು ಆಹಾರ ಕ್ರಮದಿಂದಾನೇ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳು ಡೆವಲಪ್ ಆಗ್ತಾ ಇದೆ. ಈಗ ಒಂದು ಹೆರಿಡಿಟ್ರಿ ಫ್ಯಾಕ್ಟರ್ ಇರುವಂಥ ಕಾಯಿಲೆ ಆದರೂ ಕೂಡ ಅದು ಲೇಟರ್ ಸ್ಟೇಜಸ್ಸಲ್ಲಿ ನಮ್ಮ ತಪ್ಪು ಆಹಾರ ಕ್ರಮದಿಂದ ಡೆವಲಪ್ ಆಗುತ್ತೆ. ಈಗ ನಾನು ಫಸ್ಟ್ ಹೇಳಿದ್ದೇನೆ, ನಾನು ಇವತ್ತು ಹೇಳಲಿಕ್ಕಿರೋ ಟಾಪಿಕ್ ಲೀಕಿ ಗಟ್ ಸಿಂಡ್ರೋಮ್ ಅಂತ. ಸೊ ಈ ಲೀಕಿ ಗಟ್ ಸಿಂಡ್ರೋಮ್ ಇಸ್ ದ ಮೇನ್ ಕಾಸ್ ಫಾರ್ ಆಲ್ಮೋಸ್ಟ್ ಆಲ್ ದ ಡಿಸೀಸಸ್. ಅಂದರೆ ನಾವೊಂದು ಕೆಲವು ಪೇಷಂಟ್ಸ್ಗೆ ಜಾಯಿಂಟ್ ಪೇನ್ ಇರ್ಬೋದು. ಸೊ ನಾವೆಲ್ಲ ಏನು ಮಾಡ್ತೀವಿ, ಈ ಲೀಕಿ ಗಟ್ ಸಿಂಡ್ರೋಮನ್ನು ಐಡೆಂಟಿಫೈ ಮಾಡದೆ ಆ ಸಿಂಪ್ಟಮ್ಸ್ಗೆ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಜಾಯಿಂಟ್ ಪೇನ್ ಇದ್ದರೆ ಅವರಿಗೆ ಒಂದು ಪೇನ್ ಕಿಲ್ಲರ್ ಕೊಡ್ತೀವಿ, ಅಥವಾ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿರುವಂಥ ಮೆಡಿಸಿನ್ಸ್ ಕೊಡ್ತೀವಿ, ಅಥವಾ ಒಂದು ಕ್ಯಾಲ್ಶಿಯಂ ಕೊಡ್ತೀವಿ, ಅಥವಾ ವೈಟಮಿನ್ ಬಿ ಕಾಂಪ್ಲೆಕ್ಸ್ಗಳು ಕೊಡ್ತೀವಿ. ಏನಾದರೂ ಕೊಟ್ಟು ಆ ಸಿಂಪ್ಟಮ್ಸನ್ನು ಅಷ್ಟೇ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ. ಬಟ್ ಅವರಿಗೆ ಒಂದು ಅಂಡರ್ಲೈಯಿಂಗ್ ಕಾಸ್ ಇರುತ್ತೆ, ಹೊಟ್ಟೆಯಲ್ಲಿ ಒಂದು ಅಂಡರ್ಲೈಯಿಂಗ್ ಕಾಸ್ ಇರುತ್ತೆ. ಅದನ್ನು ಟ್ರೀಟ್ ಮಾಡಲಿಲ್ಲ ಅಂದರೆ ನಮಗೆ ಯಾವತ್ತೂ ಕೂಡ ಇದರಿಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ ಅಲ್ಲ. ಸೊ ಅದೇ ಥರ ಸ್ಕಿನ್ ಡಿಸೀಸಸ್, ಎಕ್ಸಿಮಾ ಇರ್ಬೋದು, ಅಥವಾ ಆ್ಯಕ್ನೆಸ್, ತುಂಬ ಮಕ್ಕಳಲ್ಲಿ ನೋಡಿ ಅಂದರೆ ತುಂಬ ಪಿಂಪಲ್ಸ್, ಮೊಡವೆ ಡೆವಲಪ್ ಆಗುತ್ತೆ. ಸೊ ಅದಕ್ಕೆ ನಾವು ಕ್ರೀಮ್ ಹಚ್ತಾ ಹೋಗ್ತೀವಿ, ಅಥವಾ ಅದಕ್ಕಿರುವಂಥ ಏನಾದರೂ ಒಂದು ಬ್ಲಡ್ ಪ್ಯೂರಿಫೈಯರ್ ಕೊಡ್ತೀವಿ, ಅದರಿಂದೆಲ್ಲ ಅದು ಕಡಿಮೆ ಆಗಲ್ಲ. ಇಟ್ ಈಸ್ ಆಲ್ಸೋ ಲಿಂಕ್ ಟು ದ ಗಟ್. ಈಗ ನಮಗೆ ಬ್ರೈನ್ ಫಾಗ್ ಅಂತ ಹೇಳ್ತೀವಿ, ಟೋಟಲ್ ಒಂಥರ ಕನ್ಫ್ಯೂಷನ್, ಯಾವುದರ ಮೇಲೇನೋ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಥರ ಸಮಸ್ಯೆಗಳು ಡೆವಲಪ್ ಆದರೂ ಕೂಡ ಅದಕ್ಕಿರುವಂಥ ಒಂದು ಮುಖ್ಯ ಕಾರಣ ಹೊಟ್ಟೆಯಲ್ಲಿ ಇರ್ಬೋದು. ಯಾಕೆಂದರೆ ಅಲ್ಲೊಂದು ಗಟ್ ಬ್ರೈನ್ ಆಕ್ಸಿಸ್ ಅಂತ ಇದೆ. ನಮ್ಮ ಬ್ರೈನಿಗೆ ಬೇಕಾಗಿರುವಂಥ ಭಾಳಷ್ಟು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಿದೆ ಅದು ಬ್ರೈನಲ್ಲಿ ಅಲ್ಲ ಪ್ರೊಡ್ಯೂಸ್ ಆಗೋದು, ಅದು ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ. ಅದು ಸೆರಟೋನಿನ್ ಇರ್ಬೋದು. ಸೊ ಈ ಥರ ಎಲ್ಲದು ಪ್ರೊಡ್ಯೂಸ್ ಆಗಿ ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಆಗಿ ಅದು ಬ್ರೈನಿಗೆ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಸೊ ಹೊಟ್ಟೆಯಲ್ಲಿ ಬರುವಂಥ ತುಂಬ ಪ್ರಾಬ್ಲಮ್ಸ್ಗೆ ಈಗ ನಾವು ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ತುಂಬ ಆ್ಯಂಗ್ಸೈಟಿ ಇರುತ್ತೆ. ಸೊ ಆ್ಯಂಗ್ಸೈಟಿ ಇರೋರಿಗೆ ನೋಡಿ ಹೊಟ್ಟೆ ಸಮಸ್ಯೆ ಕೂಡ ಇರುತ್ತೆ. ಅವರಿಗೆ ಸಿವಿಯರ್ ಹೈಪರ್ ಆಸಿಡಿಟಿ ಪ್ರಾಬ್ಲಮ್ ಇರುತ್ತೆ, ಅವರಿಗೆ ಹೊಟ್ಟೆ ಉಬ್ಬರು ಬಂದಂಗಾಗುತ್ತೆ. ಆ್ಯಂಡ್ ದೇ ವಿಲ್ ಬಿ ವೆರಿ ಟೆನ್ಸ್ಡ್, ನನಗೆ ಏನೋ ದೊಡ್ಡ ಕಾಯಿಲೆ ಆಗಿದೆ ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ಅವರಿಗೆ ಪದೇ ಪದೇ ಮೋಷನ್ ಹೋಗುವಂಥ ಹ್ಯಾಬಿಟ್ ಇರುತ್ತೆ, ಹೊಟ್ಟೆ ಬ್ಲೋಟಿಂಗ್ ಆಗಿರುತ್ತೋ, ಈ ಥರ ಸಿಂಪ್ಟಮ್ಸ್, ಮೈಗ್ರೇನ್ ಪ್ರಾಬ್ಲಮ್ ಡೆವಲಪ್ ಆಗ್ಬೋದು. ಸೊ ಇದೆಲ್ಲ ಲಿಂಕ್ಡ್ ಟು ದ ನಮ್ಮ ಜಿ ಐ ಟ್ರ್ಯಾಕ್ಟ್, ಅಥವಾ ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ ಅದರ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ಸ್ ಡೆವಲಪ್ ಆಗ್ಬೋದು. ಆ್ಯಂಡ್ ನಾನು ಫಸ್ಟ್ ಹೇಳಿದ್ದೇನೆ, ಜಾಯಿಂಟ್ ಪ್ರಾಬ್ಲಮ್ ಡೆವಲಪ್ ಆಗ್ಬೋದು. ಆಟೋ ಇಮ್ಯೂನ್ ಡಿಸೀಸಸ್ ಅಂದರೆ ನಮ್ಮ ಬಾಡಿನೇ ನಮ್ಮ ವಿರುದ್ಧ ಲೈಕ್ ಅದರ ಇಮ್ಯೂನ್ ಪವರಿಂದ ಫೈಟ್ ಮಾಡುವಂಥ ಒಂದು ಕಂಡೀಷನ್, ಅಂದರೆ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಕಂಡೀಷನ್. ಸೊ ನಮ್ಮ ಬಾಡಿಯಲ್ಲಿ ಏನೋ ಒಂದು ಫಾರಿನ್ ಪಾರ್ಟಿಕಲ್ ಇದೆ. ಸೊ ಅದಕ್ಕೂ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಈ ಲೀಕಿ ಗಟ್ ಸಿಂಡ್ರೋಮ್. ಸೊ ಅದೇನು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ಥರ ಪ್ರಾಬ್ಲಮ್ಸ್, ನಮ್ಮ ಮೂಡ್ ವೇರಿಯೇಷನ್ಸ್ ಇರ್ಬೋದು, ಹ್ಯಾಶಿಮೋಟೋ ಥೈರಾಯ್ಡೈಟಿಸ್, ಮೋಸ್ಟ್ ಆಫ್ ದ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಜಾಯಿಂಟ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ಥರ ಪ್ರಾಬ್ಲಮ್ಸ್, ನಿದ್ರೆಹೀನತೆ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಇದಕ್ಕೆಲ್ಲ ಮೇನ್ ರೀಸನ್ ಇಲ್ಲಿ ಅಂತ ಕೇಳಿದರೆ ದ್ಯಾಟ್ ಲೈಸ್ ಇನ್ ದ ಗಟ್. ಸೊ ಅದರ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ನೋಡೋಣ. ಇನ್ನು ಕೆಲವರಿಗೆ ಫುಡ್ ಸೆನ್ಸಿಟಿವಿಟಿ ಇರುತ್ತೆ, ಅಂದರೆ ಕೆಲವು ಐಟಮ್ಸ್ ತಿಂದರೆ ಆಗಲ್ಲ, ಅದು ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ವೀಟ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಈ ಥರ ಪ್ರಾಡಕ್ಟ್ಸ್ ತಿಂದರೆ ಯಾವುದು ಹೊಟ್ಟೆ ಸಮಸ್ಯೆ ಡೆವಲಪ್ ಆಗೋದು. ಆ್ಯಂಡ್ ಪದೇ ಪದೇ ನಾನು ಫಸ್ಟ್ ಹೇಳಿದ್ದೇನೆ, ಮೋಷನಿಗೆ ಹೋಗೋದು, ಅಂದರೆ IBS ಅಂತ ಜನರಲ್ ಆಗಿ ಹೇಳ್ತೀವಿ, ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಎಲ್ಲರೂ ಸ್ಟ್ರೆಸ್ ಅಂತ ಹೇಳ್ತಾರೆ. ಸ್ಟ್ರೆಸ್ ಇಸ್ ಆಫ್ ಕೋರ್ಸ್ ಒನ್ ಮೇನ್ ರೀಸನ್, ಬಟ್ ಆ ಸ್ಟ್ರೆಸ್ಸಿಂದ ಕೂಡ ನಮಗೆ ಈ ಲೀಕಿ ಗಟ್ ಪ್ರಾಬ್ಲಮ್ ಬರ್ಬೋದು. ಸೊ ಅದರಿಂದ ಈ ಥರ ಸಮಸ್ಯೆಗಳು ಡೆವಲಪ್ ಆಗ್ತಾ ಇದೆ. ಇನ್ನು ಕೆಲವರಿಗೆ ಅನ್ಎಕ್ಸ್ಪ್ಲೈನ್ಡ್ ಫೆಟೀಗ್, ಅಂದರೆ ಸ್ವಲ್ಪ ಏನೋ ಒಂದು ಕೆಲಸ ಮಾಡಿದ್ರೆ ಸಾಕು, ತುಂಬ ಸುಸ್ತು ಅನಿಸೋದು, ಏನು ಮಾಡೋದೇ ಬೇಡ ಅಂತ ಅನಿಸೋದು. ಯಾಕೆಂದರೆ ನಮ್ಮ ಮೇನ್ ನಮ್ಮ ಎನರ್ಜಿ ಪ್ರೊಡ್ಯೂಸಿಂಗ್ ಏರಿಯಾ ಏನಿದೆ, ನಮ್ಮ ಹೊಟ್ಟೆ ಏನಿದೆ, ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ, ಅಲ್ಲಿ ತಾನೇ ಎಲ್ಲ ಫುಡ್ ಹೋಗಿ ಡೈಜೆಸ್ಟ್ ಆಗಿ ಪ್ರಾಪರಾಗಿ ಎನರ್ಜಿ ಪ್ರೊಡ್ಯೂಸ್ ಆಗೋದು. ಅಂದರೆ ಅದು ಅಲ್ಲಿಂದ ಬ್ಲಡ್ಡಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಈ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತಾದರೆ ಏನಾಗುತ್ತೆ, ನಮ್ಮ ಎಲ್ಲ ಸಿಸ್ಟಮ್ಸು ಸರಿಯಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮಗೆ ಡಿಫ್ರೆಂಟ್ ಲೈಕ್ ಸಿಂಪ್ಟಮ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾವು ಇನ್ನೂ ಡೀಟೇಲ್ ಆಗಿ ಈ ಲೀಕಿ ಗಟ್ ಸಿಂಡ್ರೋಮ್ ಅಂದರೆ ಏನು ಅಂತ ನೋಡೋಣ.
ನಾವು ಯೂಶುವಲಿ ಆಹಾರ ತಗೊಂಡ ಮೇಲೆ ಅದು ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗಿ ನಮ್ಮ ಇಂಟೆಸ್ಟೈನ್ ಅಲ್ಲಿ ಹೋಗ್ತಾ ಇರ್ತದೆ. ಇದರೊಳಗೆ ಇರುವಂತ ಲೈನಿಂಗ್ ಅನ್ನು ನಾವು ಎಪಿಥೀಲಿಯಲ್ ಲೈನಿಂಗ್ ಅಂತ ಹೇಳ್ತೀವಿ. ಅಲ್ಲಿ ಇರುವಂತ ಸೆಲ್ಸ್ ಅನ್ನು ನಾವು ಎಂಟ್ರೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಇದು ಹೇಗೆ ಡಿಸೈನ್ ಆಗಿದೆ ಅಂದರೆ ಇದೊಂದು ಸಿಂಗಲ್ ಲೇಯರ್ ಸೆಲ್ಸ್ ಆಕ್ಚುಲಿ. ಸೊ ನಮ್ಮ ಆಹಾರ ಡೈಜೆಸ್ಟ್ ಆಗಿ ಹೋಗುವಾಗ ಅದರಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಅಬ್ಸರ್ವ್ ಮಾಡಿ ಅಲ್ಲಿಂದ ಬ್ಲಡ್ ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಅಂಡ್ ಇನ್ ಬಿಟ್ವೀನ್ ದೀಸ್ ಸೆಲ್ಸ್ ಈ ಎಂಟ್ರೋಸೈಟ್ಸ್ ಏನಿದೆ ಎಲ್ಲ ಕ್ಲೋಸ್ ಆಗಿ ಅರೇಂಜ್ ಆಗಿರುತ್ತೆ. ಇದರ ಮಧ್ಯದಲ್ಲಿ ಗ್ಯಾಪ್ ಇರಲ್ಲ, ಅದು ಟೈಟ್ ಆಗಿ ಕ್ಲೋಸ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ಇನ್ಫ್ಲಮೇಷನ್ಸ್ ಅದು ಬಹಳಷ್ಟು ಕಾರಣಗಳಿದೆ, ಅದೇನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ, ಈ ಎಂಟ್ರೋಸೈಟ್ಸ್ ಮಧ್ಯದಲ್ಲಿ ಇರುವಂತ ಆ ಒಂದು ಟೈಟ್ ಆಗಿರುವಂತ ಆ ಒಂದು ಪ್ಯಾಕ್ ಏನಿದೆ ಅದು ಓಪನ್ ಆಗಿಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ಅಲ್ಲೊಂದು ಗ್ಯಾಪ್ ಡೆವಲಪ್ ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿರುವಂಥ ಅನ್ಡೈಜೆಸ್ಟೆಡ್ ಫುಡ್ ಇರ್ಬೋದು, ಅಲ್ಲಿರುವಂಥ ಬ್ಯಾಕ್ಟೀರಿಯಾ ಇರ್ಬೋದು, ಇದೆಲ್ಲ ನಮ್ಮ ಬ್ಲಡ್ ಸ್ಟ್ರೀಮೇ ಎಂಟರ್ ಆಗುತ್ತೆ. ಯಾಕಂದರೆ ಇಲ್ಲಿದು ಟೈಟ್ಲಿ ಪ್ಯಾಕ್ ಆದಾಗ ದಟ್ ಆಕ್ಟ್ಸ್ ಲೈಕ್ ಎ ಬ್ಯಾರಿಯರ್, ಅಂದರೆ ನಮ್ಮ ಇದರೊಳಗೆ ಲೈಕ್ ನಮ್ಮ ಆಹಾರ ತಗೊಂಡ ಮೇಲೆ ಡೈಜೆಸ್ಟ್ ಆಗಿ ಅದು ನಮ್ಮ ಜಿ ಐ ಟ್ರ್ಯಾಕ್ಟಲ್ಲಿ ಹೋಗುವಾಗ ಅಲ್ಲಿರುವಂಥ ಭಾಳಷ್ಟು ಐಟಮ್ಸ್ಗೆ ಇಲ್ಲಿಂದ ಎಸ್ಕೇಪ್ ಆಗಿ ಬ್ಲಡ್ ಸ್ಟ್ರೀಮ್ಗೆ ಹೋಗಬಾರ್ದು. ಇಟ್ ಆಕ್ಟ್ಸ್ ಲೈಕ್ ಎ ಬ್ಯಾರಿಯರ್, ಅಲ್ಲಿರುವಂಥ ನ್ಯೂಟ್ರಿಯನ್ಸ್ ಅಷ್ಟೇ ಇದರಿಂದ ಹೋಗಲಿಕ್ಕೆ ಪರ್ಮಿಷನ್ ಕೊಡುತ್ತೆ, ಬಿಟ್ಟರೆ ಅದು ಬಿಟ್ಟು ಬಾಕಿ ಯಾವುದೇ ಐಟಮ್, ಯಾಕಂದರೆ ಅದರಲ್ಲಿ ಎಷ್ಟೋ ವೈರಸ್ಗಳಿರುತ್ತೆ, ಫಂಗೆ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ, ಟಾಕ್ಸಿನ್ಸ್ ಇರುತ್ತೆ, ಇದು ಯಾವುದಕ್ಕೂ ಕೂಡ ನಮ್ಮ ಬ್ಲಡ್ಗೆ ಎಂಟರ್ ಆಗಲಿಕ್ಕೆ ಇದು ಬಿಡಲ್ಲ. ಬಟ್ ಈ ಕಂಡೀಷನಲ್ಲಿ ಲೀಕಿ ಗಟ್ ಸಿಂಡ್ರಮಲ್ಲಿ ಏನಾಗುತ್ತೆ ಅಂದರೆ ಡ್ಯೂ ಟು ಇನ್ಫ್ಲಮೇಷನ್, ಅಲ್ಲಿ ಆಗುವಂಥ ಇನ್ಫ್ಲಮೇಷನಿಂದ ಏನಾಗುತ್ತೆ, ಆ ಬ್ಯಾರಿಯರ್ ಬ್ರೇಕ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಫುಡ್ಡಲ್ಲಿರುವಂಥ ಟಾಕ್ಸಿನ್ಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫುಡ್ ಪಾರ್ಟಿಕಲ್ ಇರ್ಬೋದು, ಅದು ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲಡ್ ಸ್ಟ್ರೀಮಲ್ಲಿ ಎಂಟರ್ ಆದರೆ ಏನಾಗುತ್ತೆ, ಅದು ಭಾಳಷ್ಟು ಪ್ರಾಬ್ಲಮ್ಸ್ ಡೆವಲಪ್ ಆಗಲಿಕ್ಕಿರುವಂಥ ಮೇನ್ ರೀಸನ್ ಆಗುತ್ತೆ. ಅದರದ್ದು ಇಮ್ಯುನಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಅದೇನೇನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ಥರ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ಸ್ ಡೆವಲಪ್ ಆದಾಗ ದಟ್ ವಿಲ್ ಲೈಕ್ ನಮಗೆ ಬೇರೆ ಬೇರೆ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಅದು ನಾನು ಫಸ್ಟ್ ಹೇಳಿದಂಗೆ ಜಾಯಿಂಟ್ ಪೇಯ್ನ್ ಇರ್ಬೋದು, ಅಥವಾ ಲೈಕ್ ಇಂಡೈಜೆಷನ್ ಆದಂಗೆ ಅನಿಸ್ಬೋದು, ಹೊಟ್ಟೆ ಉಬ್ಬರು ಬರೋದಾಗ್ಬೋದು, ಹುಳಿ ತೇಗ್ ಬರೋದಾಗ್ಬೋದು, ತುಂಬ ಸುಸ್ತು ಅನಿಸೋದಾಗ್ಬೋದು, ಮೂಡ್ ವೇರಿಯೇಷನ್ ಬರೋದಾಗ್ಬೋದು, ಅಥವಾ ಲೈಕ್ ಜಾಯಿಂಟ್ ಪೇಯ್ನ್ ಸಡನ್ ಆಗಿ ಡೆವಲಪ್ ಮಾಡುವಂತಾಗ್ಬೋದು, ಆಟೋ ಇಮ್ಯೂನ್ ಡಿಸೀಸಸ್ ಆಗ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆಗಳಾಗ್ಬೋದು, ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ಬೋದು. ಸೊ ಎನ್ ನಂಬರ್ ನಾ ಹೇಳಿಕ್ಕೆ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೂ ಇದು ಒನ್ ಆಫ್ ದ ಮೇನ್ ರೀಸನ್ ಇರ್ಬೋದು. ಅದಕ್ಕೆ ನಾವು ಎಲ್ಲ ಕಾಯಿಲೆಗೂ ಮೂಲ ಕಾರಣ ಇರೋದು ಮಧ್ಯಪ್ರದೇಶದಲ್ಲಿ ಅಂತ ಹೇಳೋದು. ಸೊ ಈ ಥರ ಇನ್ಫ್ಲಮೇಷನಿಂದ ನಮಗೆ ಲೀಕಿ ಗಟ್ ಸಿಂಡ್ರಮ್ ಡೆವಲಪ್ ಆಗಿ ನಮ್ಮ ಜೀರ್ಣಾಂಗ ವ್ಯೂಹದಿಂದ ಈ ಟಾಕ್ಸಿನ್ಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ, ಇದೆಲ್ಲ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆದಾಗ ಏನಾಗುತ್ತೆ ಅಂದರೆ, ಫಸ್ಟ್ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ದಟ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ನಮ್ಮ ಬಾಡಿಗೊಂದು ನೇಚರ್ ಇದೆ, ನಮ್ಮ ಇಮ್ಯುನಿಟಿ, ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ, ಎಲ್ಲಿ ಏನು ಎಲ್ಲಿ ಇರಬೇಕು ಅಲ್ಲೇ ಇರಬೇಕು. ಆ ಪೊಸಿಷನ್ ಚೇಂಜ್ ಮಾಡಿದ ಕೂಡಲೇ ನಮ್ಮ ಬಾಡಿ ಏನು ಮಾಡುತ್ತೆ, ಅದು ದಟ್ ವಿಲ್ ಐಡೆಂಟಿಫೈ ಇಟ್ ಆಸ್ ಎ ಫಾರಿನ್ ಮ್ಯಾಟರ್. ಈಗ ಫಾರ್ ಎಕ್ಸಾಂಪಲ್, ಈಗ ಬೇರೆ ಒಂದು ಕಂಟ್ರಿಯಲ್ಲಿ ಇರುವಂಥ ಮಿಲ್ಟ್ರಿ ಇರ್ಬೋದು, ಅಥವಾ ಅವ್ರದ್ದು ಡಿಫೆನ್ಸ್ ನಮ್ಮ ಕಂಟ್ರಿಗೆ ಬಂದರೆ ಏನಾಗುತ್ತೆ, ನಾವು ಇಮ್ಮಿಡಿಯೇಟ್ಲಿ ನಾವು ವಿ ಬಿಕಮ್ ಅಲರ್ಟ್, ವಿ ಸ್ಟಾರ್ಟ್ ಶೂಟಿಂಗ್ ದಮ್, ಫೈರಿಂಗ್ ದಮ್. ಸೊ ಅದೇ ಥರ ನಮ್ಮ ಜೀರ್ಣಾಂಗ ವ್ಯೂಹ ಒಳಗೆ ಇರಬೇಕಾಗಿರುವಂಥ ಈ ಟಾಕ್ಸಿನ್ಸ್ ಇರ್ಬೋದು, ಅಲ್ಲಿರುವಂಥ ಫುಡ್ ಪಾರ್ಟಿಕಲ್ ಇರ್ಬೋದು, ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿರ್ಬೋದು, ಅಲ್ಲಿರುವಂಥ ವೈರಸ್ ಇರ್ಬೋದು, ಅಲ್ಲಿರುವಂಥ ಫಂಗೆ ಇರ್ಬೋದು, ಇದು ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆದ ಕೂಡಲೇ ಏನಾಗುತ್ತೆ, ಬಾಡಿ ವಿಲ್ ಫೈಂಡ್ ಇಟ್ ಆಸ್ ಎ ಫಾರಿನ್ ಬಾಡಿ. ಸೊ ಬಾಡಿ ಏನು ಮಾಡುತ್ತೆ, ಇಮ್ಮಿಡಿಯೇಟ್ಲಿ ಆ್ಯಂಟಿಬಾಡೀಸನ್ನು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ಸಾಯಿಸ್ಲಿಕ್ಕೆ. ಸೊ ದಿಸ್ ಈಸ್ ಹೌ ವಿ ಡೆವಲಪ್ ಆಟೋ ಇಮ್ಯೂನ್ ಡಿಸೀಸಸ್. ಈಗ ನೀವು ಆಟೋ ಇಮ್ಯೂನ್ ಡಿಸೀಸ್ ಅಂತಾರೆ, ನಾನು ಜನರಲ್ ಆಗಿ ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗಬೇಕು ಅಂತಿಲ್ಲ, ಬಟ್ ನಿಮಗೆ ಗೊತ್ತಿರುವ ಕಾಯಿಲೆಗಳಿದೆ, ಅದರಲ್ಲಿ ಮೇನ್ಲಿ ನಾವು ನೋಡಿದರೆ ರುಮಟಾಯ್ಡ್ ಆರ್ಥರೈಟಿಸ್, ಈಗ ಆರ್ಐ ಕೇಸ್ ತುಂಬ ಜನರಿಗೆ ಸಫರ್ ಆಗ್ತಾ ಇದೆ. ಸೊ ಆರ್ಐ ಒಂದು ಲೈಕ್ ಒಂದು ಜೆನೆಟಿಕ್ ಫ್ಯಾಕ್ಟರ್ ಇದ್ದರೂ ಕೂಡ ವೈ ವಿ ಡೆವಲಪ್ ಇಟ್ ಇನ್ ದ ಲೇಟರ್ ಸ್ಟೇಜ್, ಬಿಕಾಸ್ ಈ ಥರ ಲೈಕ್ ವಾತಾವರಣ ಕ್ರಿಯೇಟ್ ಆದಾಗ ನಮ್ಮ ತಪ್ಪು ಆಹಾರ ಕ್ರಮದಿಂದ ಅಲ್ಲ, ನಮ್ಮ ತಪ್ಪು ಜೀವನ ಶೈಲಿಯಿಂದ ನಮಗೆ ಈ ಥರ ಒಂದು ವಾತಾವರಣ ಕ್ರಿಯೇಟ್ ಆದಾಗ ಮಾತ್ರ ಈ ಥರ ಕಾಯಿಲೆಗಳೇನಿದೆ ಅದು ಡೆವಲಪ್ ಆಗುತ್ತೆ, ಕಂಪ್ಲೀಟ್ಲಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನಾಗುತ್ತೆ, ರುಮಟಾಯ್ಡ್ ಆರ್ಥರೈಟಿಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಎಷ್ಟೋ ಸೋರಿಯಾಟಿಕ್ ಕೇಸಸ್, ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇದೆ, ಸ್ಟ್ರೆಸ್ ಈಸ್ ದ ಮೇನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕೂಡ ಡೆವಲಪ್ ಆಗೋದೇನು, ಲೀಕಿ ಗಟ್ ಸಿಂಡ್ರಮ್. ಸೊ ನೀವೇ ವಿಚಾರ ಮಾಡಿ, ಸೋರಿಯಾಟಿಕ್ ಪೇಷಂಟ್ಸು ಕರೆಕ್ಟ್ ಆಗಿರುವಂಥ ಒಂದು ಸ್ಟ್ರಿಕ್ಟ್ಲಿ ಇರುವಂಥ ಒಂದು ಆಹಾರ ಕ್ರಮವನ್ನು ಫಾಲೋ ಮಾಡಿದಾಗ ಎಷ್ಟೋ ಜನರಿಗೆ ಆ ಸಿಂಪ್ಟಮ್ಸ್ ಕಂಪ್ಲೀಟ್ಲಿ ಸಬ್ಸೈಡ್ ಆಗುತ್ತೆ, ಆ್ಯಂಡ್ ದೇ ಆರ್ ಕಂಪ್ಲೀಟ್ಲಿ ಓಕೆ. ಬಟ್ ಯಾವಾಗ ಇದೆಲ್ಲ ತಪ್ಪು ಆಹಾರ ಕ್ರಮಗಳು ಪುನಃ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಮತ್ತೆ ಈ ಸಿಂಪ್ಟಮ್ಸ್ ಎಲ್ಲ ಫ್ಲೇರ್ ಅಪ್ ಆಗ್ತಾ ಇದೆ. ಸೊ ಫಸ್ಟ್ ನಾವೇನು ಮಾಡಬೇಕು, ವಿ ಶುಡ್ ನಾಟ್ ಟ್ರೀಟ್ ದ ಸಿಂಪ್ಟಮ್ಸ್. ಅಲ್ಲಿ ಇರುವಂಥ ಆ ರೀಸನ್ ಏನಿದೆ, ಆ ಲೀಕಿ ಗಟ್ ಸಿಂಡ್ರಮ್ ಏನಿದೆ, ಅದನ್ನು ಕರೆಕ್ಟಾಗಿ ಮಾಡಿದರೆ ಮಾತ್ರ ಈ ಥರ ಕಾಯಿಲೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಎಕ್ಸಿಮಾ ಪ್ರತಿ ವರ್ಷ ಬರ್ತಾ ಇರ್ತದೆ, ಒಂದು ಸೀಸನಿಗೆ ಬರ್ತಾ ಇರ್ತದೆ, ಮತ್ತೆ ವ್ಯಾನಿಶ್ ಆಗ್ತಾ ಇರ್ತದೆ, ಮತ್ತು ಬರ್ತಾ ಇರ್ತದೆ. ಮೊಡವೆ, ಇದಕ್ಕೂ ಕೂಡ ಒಂದು ಮುಖ್ಯ ಕಾರಣ ಇದೇ ಇರ್ಬೋದು. ಬ್ರೈನ್ ಫಾಕ್ಸ್, ನಮಗೆ ಟೋಟಲ್ ಕನ್ಫ್ಯೂಷನ್, ಏನು ಮಾಡೋದು ಬೇಡ, ಏನು ಗೊತ್ತಾದರೂ ಏನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಒಳ್ಳೆ ನೆನಪಿನ ಶಕ್ತಿ ಎಲ್ಲ ಹೋದಂಗೆ ಅನಿಸುತ್ತೆ. ಸೊ ಈ ಥರ ಸಮಸ್ಯೆಗಳಿಗೂ ಕೂಡ ನಾನು ಹೇಳಿದ್ದೇನೆ, ಹೊಟ್ಟೆ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಪ್ರೊಡ್ಯೂಸಿಂಗ್ ಆಲ್ ದ ನ್ಯೂರೋ ಟ್ರಾನ್ಸ್ಮಿಟರ್. ಸೊ ಹಾಗಾಗಿ ಇದಕ್ಕೂ ಒಂದು ಮೇನ್ ರೀಸನ್ ಏನಿದೆ, ನಮ್ಮ ಈ ಥರ ಲೈಕ್ ಲೀಕಿ ಗಟ್ ಸಿಂಡ್ರಮ್ ಇರ್ಬೋದು. ಇನ್ನು ಕೆಲವು ಆಟೋಇಮ್ಯೂನ್ ಡಿಸೀಸಸ್ ಲೈಕ್ ಎಸ್ ಎಲ್ ಇರ್ಬೋದು, ಕ್ರಾನ್ಸ್ ಡಿಸೀಸ್,
ಇದಕ್ಕೂ ಕೂಡ ಮೇನ್ ಕಾರಣ ಏನು ಅಂತ ನೋಡಿದ್ರೆ ಲೀಕಿ ಗಟ್ ಸಿಂಡ್ರೋಮ್ ಇರುತ್ತೆ ಅಂಡ್ ಅದರೊಟ್ಟಿಗೆ ಅಲೋಪೇಷಿಯಾ ತುಂಬಾ ಕೂದಲು ಉದುರುವಿಕೆ ಸೊ ಇದಕ್ಕೂ ಒಂದು ಮೇನ್ ರೀಸನ್ ಲೀಕಿ ಗಟ್ ಸಿಂಡ್ರೋಮ್ ಇರಬಹುದು ಸೊ ಇದೆಲ್ಲ ನಾನು ಹೇಳಿದ್ದು ಒಂಥರ ನಮ್ಮ ಇಮ್ಯುನಿಟಿ ಬೇಸ್ ಆಗಿರುವಂಥ ಲೈಕ್ ಕೆಲವು ಪ್ರಾಬ್ಲಮ್ಸ್ ಆಯಿತು ಲೀಕಿ ಗಟ್ ಸಿಂಡ್ರೋಮ್ ಇಂದ ಡೆವಲಪ್ ಆಗುವಂಥ ಪ್ರಾಬ್ಲಮ್ಸ್ ಇನ್ನು ಕೆಲವು ಲೈಕ್ ನಾನು ಫಸ್ಟ್ ಹೇಳಿದ್ದೇನೆ ನಮಗೆ ಒಂಥರ ಕನ್ಫ್ಯೂಷನ್ ಆಗುವಂಥದ್ದು ಸೊ ಈ ಥರ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಾಂದರೆ ನಮಗೆ ಐ ಬಿ ಎಸ್ ಹೈಯೆಸ್ಟ್ ಜನರಿಗೆ ಕಂಡುಬರೋದು ಯಾರಿಗೆ ಟೆನ್ಷನ್ ಇದೆಯೋ ಅವರಿಗೆ ಐ ಬಿ ಎಸ್ ಇದ್ದೇ ಇರ್ತದೆ ಪದೇ ಪದೇ ಮೋಷನಿಗೆ ಹೋಗೋದು ಐ ಬಿ ಎಸ್ ಅಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ ಕೆಲವೊಂದು ಕಾನ್ಸ್ಟಿಪೇಷನ್ ಹೆಚ್ಚು ಕಾಣುವಂಥ ಐ ಬಿ ಎಸ್ ಇದೆ ಅಂದರೆ ಮೋಷನ್ ಸರಿಯಾಗಿ ಆಗುವುದೇ ಇಲ್ಲ ಇನ್ನು ಕೆಲವರಿಗೆ ಡಯರಿಯಾ ಹೆಚ್ಚು ಕಾಣುವಂಥ ಐ ಬಿ ಎಸ್ ಇದೆ ಸೊ ತುಂಬ ಸಲ ಲೂಸ್ ಟೂಲ್ಸ್ ಆಗ್ತಾ ಇರ್ತದೆ ಸೊ ಇದಕ್ಕೂ ಕೂಡ ಮೇನ್ ರೀಸನ್ ಏನು ಲೀಕಿ ಗಟ್ ಸಿಂಡ್ರೋಮ್ ಸೊ ಅದರಲ್ಲಿ ಭಾಳಷ್ಟು ಪ್ರಾಬ್ಲಮ್ ಲೈಕ್ ಬೇರೆ ಕಂಡೀಷನ್ಸ್ ಇದೆ ಲೈಕ್ ಸಿಬೋ ಅಂತೆಲ್ಲ ಹೇಳ್ತೀವಿ ಸೊ ಅದೇನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಸಿಬೋ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡಿದ್ದೇನೆ ಅದರ ಲಿಂಕ್ ಬೇಕಾದ್ರೆ ಕೊಡ್ತೇನೆ ನೀವು ಅದು ಕೂಡ ನೋಡ್ಬೋದು ಸೊ ಈ ಥರ ತುಂಬ ಪ್ರಾಬ್ಲಮ್ಸ್ ಡೆವಲಪ್ ಆಗಲಿಕ್ಕಿರುವಂಥ ಒಂದು ರೂಟ್ ಕಾಸಸ್ ನಮ್ಮ ಹೊಟ್ಟೆ ಸೊ ಅಲ್ಲಿ ಇರುವಂಥ ಲೀಕಿ ಗಟ್ ಅಲ್ಲಿ ಇರುವಂಥ ಪ್ರಾಬ್ಲಮ್ಸಿಂದ ಅಲ್ಲಿ ಆಗಿರುವಂಥ ಇನ್ಫ್ಲಮೇಷನಿಂದಾನೇ ನಮ್ಗೆ ಈ ಥರ ಕಾಯಿಲೆಗಳೆಲ್ಲ ಡೆವಲಪ್ ಆಗ್ತಾ ಇದೆ ಈಗ ಲೀಕಿ ಗಟ್ ಸಿಂಡ್ರೋಮ್ ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳೇನೇನು ಅಂತ ನೋಡೋಣ ಸೊ ಈ ಲೀಕಿ ಗಟ್ ಸಿಂಡ್ರೋಮ್ ಬರಲಿಕ್ಕಿರುವಂಥ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಅಥವಾ ಕಾಸ್ ಏನು ಅಂತ ಕೇಳಿದರೆ ರಾಂಗ್ ಫುಡ್ ಹ್ಯಾಬಿಟ್ಸ್ ಸೊ ನಾವೆಲ್ಲ ಜಂಕ್ ಫುಡ್ ಹಿಂದೆ ಹೋಗೋರು ಒಂದು ಒಳ್ಳೆ ವೆಜಿಟೇಬಲ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ಹಿಂದೆ ಮುಂದೆ ನೋಡ್ತೀವಿ ಬಟ್ ನಾವೊಂದು ಒಳ್ಳೆ ಬೇಕರಿಗೆ ಹೋಗಿ ಅಲ್ಲಿರುವಂಥ ಟೇಸ್ಟಿಯಾಗಿರುವಂಥ ಪಫ್ಸ್ ಇರ್ಬೋದು ಅಲ್ಲಿರುವಂಥ ಸಮೋಸ ಇರ್ಬೋದು ಅಥವಾ ಬರ್ಗರ್ಸ್ ಇರ್ಬೋದು ಅಥವಾ ಕೆ ಎಫ್ ಸಿ ಇರ್ಬೋದು ಸೊ ಈ ಥರ ಐಟಮ್ಸ್ ಎಲ್ಲ ತಿನ್ನಲಿಕ್ಕೆ ನಮಗೆ ತುಂಬ ಇಂಟ್ರೆಸ್ಟ್ ಸೊ ಮೇನ್ಲಿ ಈ ಲೀಕಿ ಗಟ್ ಸಿಂಡ್ರೋಮ್ ಬರಲಿಕ್ಕಿರುವಂಥ ಮೇನ್ ರೀಸನ್ ಏನಂದರೆ ಒಂದು ಪ್ರೊಸೆಸ್ಡ್ ಫುಡ್ ಎರಡನೇದು ಹೈ ಶುಗರ್ ಹೈ ಫ್ರಕ್ಟೋಸ್ ಇರುವಂಥ ಡ್ರಿಂಕ್ಸ್ ಸೊ ನಾವೀಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಮೆಕ್ಡೊನಾಲ್ಡ್ ಈ ಥರ ಎಲ್ಲಾದರೂ ಹೋದರೆ ಅವರು ಬರ್ಗರ್ಸ್ ಕೊಡ್ತಾರೆ ಅದರ ಒಟ್ಟಿಗೆ ನಮಗೆ ಒಂದು ಕೊಕೊಕೋಲಾ ಕುಡಿಲಿಕ್ಕೆ ಕೊಡ್ತಾರೆ ಅಥವಾ ಯಾವುದಾದ್ರೂ ಒಂದು ಹೈ ಸ್ವೀಟ್ನಿಂಗ್ ಸ್ವೀಟ್ ಇರುವಂಥ ಒಂದು ಡ್ರಿಂಕ್ ಕೊಡ್ತಾರೆ ಸೊ ಅದೇನು ಮಾಡುತ್ತೆ ಅಲ್ಟಿಮೇಟ್ಲಿ ಅಂದರೆ ಇಟ್ ಪ್ರಮೋಟ್ಸ್ ಓವರ್ ಈಟಿಂಗ್ ಸೊ ಹೈ ಫ್ರಕ್ಟೋಸ್ ಇರುವಂಥ ಡ್ರಿಂಕ್ ನಾವು ತೊಗೊಂಡಾದ್ಮೇಲೆ ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ಡ್ರಾಪ್ ಯುವರ್ ಬ್ಲಡ್ ಶುಗರ್ ಆ್ಯಕ್ಚುಲಿ ಸಡನ್ ಆಗಿ ಸೊ ಆವಾಗ ನಮಗೆ ಅಗೇನ್ ಯು ಫೀಲ್ ಲೈಕ್ ಈಟಿಂಗ್ ಮತ್ತು ತಿನ್ನಬೇಕು ಅಂತ ಅನಿಸುತ್ತೆ ಸೊ ಬಿಸ್ನೆಸ್ ಆಗಬೇಕು ತಾನೇ ಸೊ ಹಾಗಾಗಿ ದೇ ಹಾವ್ ಫೌಂಡ್ ಔಟ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಈಗ ನೀವೇ ವಿಚಾರ ಮಾಡಿ ನಾನೊಂದು ಬೌಲ್ ಆಫ್ ವೆಜಿಟೇಬಲ್ ನಿಮಗೆ ಕೊಟ್ಟರೆ ನೀವೆಷ್ಟು ತಿಂತೀರಾ ಅದೇ ಟೈಮು ಒಳ್ಳೆ ಫ್ರೈ ಮಾಡಿರುವಂಥ ಒಂದು ಬನಾನಾ ಚಿಪ್ಸ್ ಏನಾದರೂ ತಂದು ಕೊಟ್ಟರೆ ಇಡೀ ಪ್ಯಾಕೆಟ್ ಬೇಕಾದ್ರೂ ನೀವು ಖಾಲಿ ಮಾಡ್ಬೋದು ಸೊ ದೇ ಹ್ಯಾವ್ ಸಮ್ ಕಂಟೆಂಟ್ಸ್ ಅದರಲ್ಲಿರುವಂಥ ಕೆಲವು ಕಂಟೆಂಟ್ಸ್ ಏನು ಮಾಡುತ್ತಂದರೆ ಇಟ್ ಪ್ರಮೋಟ್ಸ್ ಓವರ್ ಈಟಿಂಗ್ ನಮಗೆಲ್ಲ ಈಗ ನಮ್ಮ ಸೆಟೇಟಿ ಇಂಡ್ಯೂಸ್ ಮಾಡುವಂಥ ಹಾರ್ಮೋನ್ಸ್ ಇದೆ ನಮಗೆ ಹಂಗರ್ ಇಂಡ್ಯೂಸ್ ಮಾಡುವಂಥ ಹಾರ್ಮೋನ್ಸ್ ಇದೆ ಸೊ ಇದನ್ನ ಲೆಪ್ಟಿನ್ ಗ್ರಿಲಿನ್ ಈ ಥರ ಎಲ್ಲ ಹಾರ್ಮೋನ್ಸ್ ಇದೆ ಇದನ್ನೆಲ್ಲ ರೆಗ್ಯುಲೇಟ್ ಮಾಡುವಂಥ ಪವರ್ ಇರುವಂಥ ಕೆಮಿಕಲ್ಸ್ ಇದೆ ಸೊ ಹಾಗಾಗಿ ಇಟ್ ಪ್ರಮೋಟ್ಸ್ ಓವರ್ ಈಟಿಂಗ್ ನಾವು ಬರ್ಗರ್ ತಿಂದರೂ ಒಂದು ಸ್ವಲ್ಪ ಒಂದು ಪೆಪ್ಸಿ ಅಥವಾ ಮಿರಿಂಡಾ ಏನಾದರೂ ಕುಡಿದ್ರೆ ಒಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಮತ್ತು ತಿನ್ನಬೇಕು ಅಂತ ಅನಿಸುತ್ತೆ ಇಟ್ ಪ್ರಮೋಟ್ಸ್ ಓವರ್ ಈಟಿಂಗ್ ಸೊ ಹಾಗಾಗಿ ಹೈ ಗ್ಲೂಕೋಸ್ ಇರುವಂಥ ಆಹಾರ ಹೈ ಪ್ರೊಸೆಸ್ಡ್ ಫುಡ್ಡು ಸೊ ಈಗ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್ ಇರ್ಬೋದು ಅಥವಾ ಹೈ ಫ್ರಕ್ಟೋಸ್ ಇರುವಂಥ ಡ್ರಿಂಕ್ಸ್ ಇರ್ಬೋದು ಸೊ ಈ ಥರ ಐಟಮ್ಸ್ ಎಲ್ಲ ಏನು ಮಾಡುತ್ತಂದರೆ ನಮ್ಮ ಗಟ್ಟಿಗೆ ಹೋದ್ಮೇಲೆ ಅಲ್ಲಿ ಇನ್ಫ್ಲಮೇಷನ್ಗೆ ಒನ್ ಆಫ್ ದ ಮೇನ್ ರೀಸನ್ ಅಲ್ಲಿ ಇರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ದು ಮೇನ್ ಫುಡ್ ಇದೆಲ್ಲ ಸೊ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ನಾನು ಹೇಳಿದ್ದೇನೆ ಫಸ್ಟ್ ಎಲ್ಲ ಎಂಟ್ರೋಸೈಟ್ಸ್ ಸೆಲ್ಸ್ ಏನಿದೆ ಅದು ತುಂಬ ಟೈಟಾಗಿ ಪ್ಯಾಕ್ ಆಗಿ ಅರೇಂಜ್ ಆಗಿರುತ್ತೆ ಸೊ ಅಲ್ಲಿ ಇನ್ಫ್ಲಮೇಷನ್ ಆದ ಕೂಡಲೇ ಈ ಸೆಲ್ಸ್ ಮಧ್ಯದಲ್ಲಿ ಗ್ಯಾಪ್ ಡೆವಲಪ್ ಆಗುತ್ತೆ ನಮಗೆ ಒಳಗಡೆ ನಮ್ಮ ಗಟ್ಟ ಒಳಗಡೆ ಇರುವಂಥ ಟಾಕ್ಸಿನ್ಸ್ ಎಲ್ಲ ಬ್ಲಡ್ಗೆ ಎಂಟರ್ ಆಗುತ್ತೆ ನಮಗೆ ಕಾಯಿಲೆಗಳು ಡೆವಲಪ್ ಆಗುತ್ತೆ ಸೊ ನಾನು ಫಸ್ಟ್ ಹೇಳಿದ್ದೇನೆ ಎಷ್ಟೋ ಹೊಸ ಡಾಕ್ಟರ್ಸ್ ಬಂದರೂ ಕೂಡ ಯಾರಿಗೂ ಕೂಡ ಪೇಷೆಂಟ್ದು ಕೊರತೆ ಇಲ್ಲ ಎಲ್ಲ ಕಡೆ ದೊಡ್ಡ ಕ್ಯೂ ಆಗ್ತಾನೆ ಇದೆ ಬಿಕಾಸ್ ಆಫ್ ದಿಸ್ ರಾಂಗ್ ವೇ ಆಫ್ ಈಟಿಂಗ್ ನೀವೇ ವಿಚಾರ ಮಾಡಿ ಎಷ್ಟೊಂದು ಜಂಕ್ ಫುಡ್ ಪ್ರತಿ ದಿವಸ ಮಾರ್ಕೆಟಿಗೆ ಬರ್ತಾ ಇದೆ ಎಷ್ಟೊಂದು ಹೊಸ ಹೊಸ ಐಟಮ್ಸ್ ಬರ್ತಾ ಇದೆ ಮೈದೆ ಇಲ್ಲದೆ ಇರುವಂಥ ಯಾವುದಾದ್ರೂ ಜಂಕ್ ಫುಡ್ ಇದೆಯಾ ಈಗ ಆ್ಯಂಡ್ ದೇ ಕಂಟೈನ್ ಹೈ ಕ್ಯಾಲರಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಷ್ಟು ಅದರಲ್ಲಿ ಟಾಕ್ಸಿನ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಷ್ಟೆಲ್ಲ ಕಾಯಿಲೆಗಳು ಡೆವಲಪ್ ಆಗ್ತಾ ಇದೆ ಭಾಳ ವರ್ಷಗಳ ಹಿಂದೆ ಈ ಕೊಲೊನ್ ಕ್ಯಾನ್ಸರ್ಸ್ ಏನಿದೆ ಅದು ತುಂಬ ಕಡಿಮೆ ಇತ್ತು ಬಟ್ ಈಗ ನೋಡಿದರೆ ಕೊಲೊನ್ ಕ್ಯಾನ್ಸರ್ಸ್ ತುಂಬ ಹೆಚ್ಚಾಗ್ತಾ ಇದೆ ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಆಲ್ ದೀಸ್ ಪ್ರೊಸೆಸ್ಡ್ ಫುಡ್ ಸೊ ಎರಡನೇ ಮೇನ್ ರೀಸನ್ ನೋಡಿದರೆ ಸ್ಟ್ರೆಸ್ ನಾನು ಫಸ್ಟ್ ಹೇಳಿದ್ರೆ ಈಗ ಐ ಬಿ ಎಸ್ ಇರ್ಬೋದು ಅಥವಾ ಸೋರಿಯಾಸಿಸ್ ಇರ್ಬೋದು ಸೊ ಈ ಥರ ಕಾಯಿಲೆಗಳಿಗೆಲ್ಲ ಒಂದು ಮೂಲ ಕಾರಣ ಏನು ಅಂತ ಕೇಳಿದರೆ ಸ್ಟ್ರೆಸ್ ಅಂತ ಹೇಳ್ತಾರೆ ಈ ಸ್ಟ್ರೆಸ್ ಹೇಗೆ ನಮಗೆ ಒಂದು ಲೀಕಿ ಗಟ್ ಸಿಂಡ್ರೋಮ್ಗೆ ಕಾರಣ ಆಗುತ್ತೆ ಅಂದರೆ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ ನಮ್ಮ ಬ್ಲಡ್ಡಲ್ಲಿ ಕಾರ್ಟಿಸೋಲ್ ಲೆವೆಲ್ ಹೆಚ್ಚಾಗುತ್ತೆ ಸೊ ಕಾರ್ಟಿಸೋಲ್ ಲೆವೆಲ್ ಏನಿದೆ ದ್ಯಾಟ್ ಕ್ಯಾನ್ ಆಲ್ಸೋ ಕಾಸ್ ಇನ್ಫ್ಲಮೇಷನ್ ಅದು ನಮ್ಮ ಗಟ್ಟಲ್ಲಿ ಇನ್ಫ್ಲಮೇಷನ್ ಆದಾಗ ಅಲ್ಲಿ ಕೂಡ ಲೀಕಿ ಗಟ್ ಸಿಂಡ್ರೋಮ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ ಇನ್ನು ಮೂರನೇ ಕಾರಣ ಮೇನ್ ರೀಸನ್ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ಆ್ಯಂಟಿಬಯೋಟಿಕ್ಸ್ ಸೊ ನಾವು ತುಂಬ ಆ್ಯಂಟಿಬಯೋಟಿಕ್ಸ್ಗಳನ್ನು ತಗೊಳ್ತೀವಿ ಆ್ಯಂಟಿಬಯೋಟಿಕ್ಸ್ ತಗೊಂಡಾಗ ಏನಾಗುತ್ತೆ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಸತ್ತೋಗುತ್ತೆ ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳು ಸತ್ತೋದಾಗ ಏನಾಗುತ್ತೆ ಅಲ್ಲಿ ಇರುವಂಥ ಇಂಬ್ಯಾಲೆನ್ಸಿಂದ ಅಲ್ಲಿ ಇನ್ಫ್ಲಮೇಷನ್ ಡೆವಲಪ್ ಆಗಿ ನಮಗೆ ಲೀಕಿ ಗಟ್ ಸಿಂಡ್ರೋಮ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ ಆ್ಯಂಡ್ ಇನ್ನೊಂದು ನಾವು ತುಂಬ ಹೈಯೆಸ್ಟ್ ಯೂಸ್ ಮಾಡುವಂಥ ಒಂದು ಮೆಡಿಸಿನ್ ಯಾವುದು ಅಂತ ಕೇಳಿದ್ರೆ ಆ್ಯಸಿಡಿಟಿಗೆ ಇರುವಂಥ ಮೆಡಿಸಿನ್ಸ್ ಆ್ಯಂಟಾಸಿಡ್ಸ್ ಅಂತ ಏನು ಹೇಳ್ತೀವಿ ಒಮೊಪ್ರಜೋಲ್ ಈ ಥರ ಮಾತ್ರೆಗಳು ಸೊ ಅದು ಕೂಡ ಈ ಲೀಕಿ ಗಟ್ ಸಿಂಡ್ರೋಮ್ಗೆ ಮೇನ್ ರೀಸನ್ ಆಗ್ಬೋದು ಅದು ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ನಮಗೆ ಲೀಕಿ ಗಟ್ ಸಿಂಡ್ರೋಮ್ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿಗೆ ಇದೆ ಇನ್ನು ಹೊಟ್ಟೆಯಲ್ಲಾಗುವಂಥ ಇನ್ಫೆಕ್ಷನ್ಸ್
ಅಥವಾ ಕ್ಯಾಂಡಿಡಾ ಇದರಿಂದ ಲೀಕಿ ಗಟ್ ಸಿಂಡ್ರೋಮ್ ಆಗುವಂತ ಸಾಧ್ಯತೆ ಇದೆ ಅಥವಾ ಯಾವುದಾದ್ರೂ ವೈರಲ್ ಇನ್ಫೆಕ್ಷನ್ಸ್ ಇದರಲ್ಲಿ ಕೂಡ ಈ ಲೀಕಿ ಗಟ್ ಸಿಂಡ್ರೋಮ್ ಡೆವಲಪ್ ಆಗುವಂತ ಸಾಧ್ಯತೆ ಇದೆ ಸೊ ಈ ಲೀಕಿ ಗಟ್ ಸಿಂಡ್ರೋಮ್ ಅನ್ನ ಡಯಾಗ್ನೋಸ್ ಮಾಡೋದು ತುಂಬಾ ಕಷ್ಟ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಇದರಿಂದ ಡೆವಲಪ್ ಆಗುವಂತ ಕಾಯಿಲೆಗಳೇನಿದೆ ನಾನು ಫಸ್ಟ್ ಹೇಳಿದಂಗೆ ಜಾಯಿಂಟ್ ಪೇನ್ ಇರಬಹುದು ಅಥವಾ ಲೈಕ್ ಸೋರಿಯಾಸಿಸ್ ಇರಬಹುದು ಈ ಕಾಯಿಲೆಗಳಿಗಷ್ಟೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ ಬಟ್ ಲೀಕಿ ಗಟ್ ಸಿಂಡ್ರೋಮ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ ಸೊ ಅದಕ್ಕೆ ನಾವು ಸ್ಟೂಲ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ ಅದರಲ್ಲಿ ಇರುವಂತ ಒಂದು ಪ್ರೋಟೀನ್ ಇದೆ ಜೋನುಲಿನ್ ಅಂತ ಹೇಳ್ತೀವಿ ಸೊ ಅದು ನಮ್ಮ ಇಂಟರ್ಸ್ಟೈನಲ್ ಮ್ಯೂಕೋಸಾ ಅದರಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಡಿಸ್ಟ್ರಕ್ಷನ್ ಆಗುವಾಗ ರಿಲೀಸ್ ಆಗುವಂತ ಒಂದು ಪ್ರೋಟೀನ್ ಸೊ ಅದರ ಪ್ರೆಸೆನ್ಸ್ ನೋಡಿ ಅಂಡ್ ಅದರ್ ದನ್ ದರ್ ಡಿಫ್ರೆಂಟ್ ಟೆಸ್ಟ್ಗಳು ಅದು ಮಾಡಿ ನಮಗೆ ಲೀಕಿ ಗಟ್ ಸಿಂಡ್ರೋಮ್ ಇದೆಯಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡಬಹುದು ಅಂಡ್ ಅದಕ್ಕೆ ಇರುವಂತ ಟ್ರೀಟ್ಮೆಂಟ್ಗಳನ್ನ ನಾವು ಸರಿಯಾಗಿ ಮಾಡಬೇಕು ಸೊ ಈ ಲೀಕಿ ಗಟ್ ಸಿಂಡ್ರೋಮ್ ಏನಿದೆ ಅದಕ್ಕೆ ಏನೇನು ಟ್ರೀಟ್ಮೆಂಟ್ಗಳು ಕೊಡಬಹುದು ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಲಿಕ್ಕೆ ಆಗುವಂತ ಟ್ರೀಟ್ಮೆಂಟ್ಗಳೇ ಹೆಚ್ಚಿಗೆ ಇದೆ ಇದರಲ್ಲಿ ಸೊ ಇದರಲ್ಲಿ ಫಸ್ಟ್ ಯಾವುದು ಅಂದ್ರೆ ಪ್ರಾಪರ್ ಡಯಟ್ ಸೊ ನಾವು ಏನೇನು ಮಾಡಬೇಕು ಫಸ್ಟ್ ನಾವು ಈ ಜಂಕ್ ಫುಡ್ಗಳನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಯಾವುದು ಹೈ ಗ್ಲೂಕೋಸ್ ಇರುವಂತಹ ಆಹಾರಗಳು ಹೈ ಶುಗರ್ ಇರುವಂತಹ ಆಹಾರಗಳನ್ನ ತಗೋಬಾರದು ಯಾವುದು ಪ್ರೊಸೆಸ್ಡ್ ಫುಡ್ಗಳನ್ನ ತಗೋಬಾರದು ಹೈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು ಹೈ ಫ್ರಕ್ಟೋಸ್ ಡ್ರಿಂಕ್ಸ್ ಇರ್ಬೋದು ಇದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ವೆಜಿಟೇಬಲ್ ಆಯಿಲ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಡೀಪ್ ಫ್ರೈಡ್ ಐಟಮ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಬೇಕರಿ ಐಟಮ್ಸ್ ಅನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಅದರಲ್ಲೆಲ್ಲ ಹೈಡ್ರೋಜನೇಟೆಡ್ ಫ್ಯಾಟ್ ಇರುತ್ತೆ ದಟ್ ಕ್ಯಾನ್ ಆಲ್ಸೋ ಕಾಸ್ ಇನ್ಫ್ಲಮೇಷನ್ ಸೊ ಈ ತರ ಜಂಕ್ ಫುಡ್ಗಳೇನಿದೆ ಅದನ್ನ ಫಸ್ಟ್ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂಡ್ ಇದರೊಟ್ಟಿಗೆ ನಿಮ್ಗೆ ಗೊತ್ತಿದೆ ತುಂಬಾ ಜನರಿಗೆ ಫುಡ್ ಅಲರ್ಜಿ ಇರುತ್ತೆ ಅಂದ್ರೆ ಕೆಲವರಿಗೆ ಯಾವುದೋ ಒಂದು ಐಟಮ್ ಆಗಲ್ಲ ಕೆಲವರಿಗೆ ಗೋಧಿ ಐಟಮ್ಸ್ ಆಗಲ್ಲ ಕೆಲವರಿಗೆ ಮಿಲ್ಕ್ ಪ್ರಾಡಕ್ಟ್ಸ್ ಆಗಲ್ಲ ಕೆಲವರಿಗೆ ಮೊಟ್ಟೆ ಆಗಲ್ಲ ಕೆಲವರಿಗೆ ಬೀನ್ಸ್ ಆಗಲ್ಲ ಕೆಲವರಿಗೆ ಪೀಸ್ಗಳಾಗಲ್ಲ ಸೋಯಾಬೀನ್ ಆಗಲ್ಲ ಸೊ ಈ ತರ ಫುಡ್ ಅಲರ್ಜಿ ಇದ್ದವರಾದರೆ ಇನಿಷಿಯಲಿ ಅಟ್ ದ ಟೈಮ್ ಆಫ್ ಟ್ರೀಟ್ಮೆಂಟ್ ಏನ್ ಮಾಡಬೇಕು ಆ ಫುಡ್ ಅಲರ್ಜಿ ಇರುವಂತಹ ಐಟಮ್ಸ್ ಅನ್ನ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅದು ತಗೊಂಡ್ ಕೂಡಲೇ ಮತ್ತೆ ಅಲ್ಲಿ ಇನ್ಫ್ಲಮೇಷನ್ ಆಗಿ ಲೀಕಿ ಗಟ್ ಸಿಂಡ್ರೋಮ್ ಏನಿದೆ ಅದು ಹೆಚ್ಚಾಗುವಂತ ಸಾಧ್ಯತೆ ಇದೆ ಸೊ ಫಸ್ಟ್ ಆಫ್ ಆಲ್ ನಮ್ಮ ಐಜಿ ಲೆವೆಲ್ಸ್ ನೋಡಿಕೊಂಡು ಅದಕ್ಕೆ ಫುಡ್ ಟೆಸ್ಟಿಂಗ್ ಇದೆ ಅದು ಮಾಡಿಕೊಂಡು ಯಾವ್ಯಾವ ಫುಡ್ ಐಟಮ್ಸ್ ನಮಗೆ ಅಲರ್ಜಿ ಇದೆಯೋ ಅದನ್ನ ಫಸ್ಟ್ ನಾವು ಅವಾಯ್ಡ್ ಮಾಡಬೇಕು ಸೊ ನಮಗೆ ಅಲರ್ಜಿ ಇರುವಂತಹ ಫುಡ್ಗಳನ್ನ ಅವಾಯ್ಡ್ ಮಾಡಿ ಎಲ್ಲ ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿ ಸಿಗುವಂತಹ ವೆಜಿಟೇಬಲ್ಸ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ಅಥವಾ ಹೋಲ್ ಗ್ರೈನ್ ಇರ್ಬೋದು ಸೊ ಈ ತರ ಐಟಮ್ಸ್ ಅನ್ನ ನಮ್ಮ ಫುಡ್ಡಲ್ಲಿ ಹೆಚ್ಚಿಗೆ ನಾವು ಇನ್ಕ್ಲೂಡ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ ಆಯಿತು ಸೊ ನಾವು ಫುಡ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಕರೆಕ್ಟ್ ಮಾಡಬೇಕು ಸೊ ಹಾಗಾಗಿ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಇರುವಂತಹ ನಮ್ಮ ಗಟ್ಟಲ್ಲಿ ಇರುವಂತಹ ಇನ್ಫ್ಲಮೇಷನ್ ಏನಿದೆ ದಟ್ ಕ್ಯಾನ್ ಬಿ ಬ್ರಾಟ್ ಡೌನ್ ಸೊ ಎರಡನೇದೇನು ಅಂದ್ರೆ ಅಲ್ಲಿ ಆಗಿರುವಂತಹ ಅಲ್ಲಿ ಇರುವಂತಹ ಎಂಟ್ರೋಸೈಟ್ಸ್ ಏನಿದೆ ಅಲ್ಲಿ ಇರುವಂತಹ ಮ್ಯೂಕಸ್ ಲೈನಿಂಗ್ ಏನಿದೆ ಅಲ್ಲಿ ಆಗಿರುವಂತಹ ಇಂಜುರಿಯನ್ನ ನಾವು ಕಂಪ್ಲೀಟ್ಲಿ ಕ್ಯೂರ್ ಮಾಡಬೇಕು ಸೊ ಅದಕ್ಕೆ ನಾವು ಯೂಶಲಿ ಹೇಳುವಂತ ಏನಂದ್ರೆ ಎಲ್ ಗ್ಲೂಟಮಿನ್ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ ದಟ್ ಇಸ್ ಅ ಅಮಿನೋ ಆಸಿಡ್ಸ್ ಆಕ್ಚುಲಿ ಸೊ ಅದನ್ನ ನಾವು ರೆಗ್ಯುಲರ್ ಆಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ಏನಾಗುತ್ತೆ ನಮ್ಮ ಅಲ್ಲಿ ಆಗಿರುವಂತಹ ಇಂಜುರಿ ಏನಿದೆ ಎಂಟ್ರೋಸೈಟ್ಸ್ ಅಲ್ಲಿ ಆಗಿರುವಂತಹ ಇಂಜುರಿ ಏನಿದೆ ಅದೆಲ್ಲ ನಮಗೆ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಅಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಗಿವಿಂಗ್ ಪ್ರಾಪರ್ ಪ್ರೋಬಯೋಟಿಕ್ಸ್ ನಿಮ್ಗೆ ಗೊತ್ತಿದೆ ಈಗ ಎಲ್ಲರೂ ಹೇಳುವಂತ ಒಂದು ವರ್ಡ್ ಇದೆ ಆಕ್ಚುಲಿ ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಅಂಡ್ ಪೋಸ್ಟ್ ಬಯೋಟಿಕ್ ಅಂತ ಸೊ ಪ್ರೀಬಯೋಟಿಕ್ ಅಂದ್ರೆ ಏನು ಒಳ್ಳೆ ನಾರಿನಂಶ ಇರುವಂತಹ ಆಹಾರಗಳನ್ನು ನಾವು ಸೇವಿಸಬೇಕು ಅಂಡ್ ಪ್ರೋಬಯೋಟಿಕ್ ಅಂದ್ರೆ ಏನು ನಮ್ಮ ಹೊಟ್ಟೆಗೆ ಬೇಕಾಗಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳು ನಾವು ಸಪ್ಲೈ ಮಾಡಬೇಕು ಸೊ ಇದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇರ್ಬೋದು ಅಥವಾ ಬಿಫಿಡೋ ಬ್ಯಾಕ್ಟೀರಿಯಾ ಇರ್ಬೋದು ಸೊ ಈ ತರ ಬ್ಯಾಕ್ಟೀರಿಯಾಗಳನ್ನು ನಾವು ಹೆಚ್ಚಿಗೆ ತಗೊಂಡಾಗ ಏನಾಗುತ್ತೆ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ವಾತಾವರಣ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಅಲ್ಲಿ ಒಳ್ಳೆ ನಮಗೆ ಫ್ರೆಂಡ್ಲಿ ಆಗಿರುವಂತಹ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗುತ್ತೆ ಅಲ್ಲಿ ನಮ್ಮ ಡೈಜೆಷನ್ ಪ್ರಾಪರ್ ಆಗುತ್ತೆ ನಮ್ಮ ಬ್ರೈನ್ಗೆಲ್ಲ ಬೇಕಾಗಿರುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಿರ್ಬೋದು ಅದರದೆಲ್ಲ ಪ್ರೊಡಕ್ಷನ್ ಚೆನ್ನಾಗುತ್ತೆ ಅಲ್ಲಿ ಓವರ್ಆಲ್ ಇನ್ಫ್ಲಮೇಷನ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಅಂಡ್ ಈ ಪ್ರೀಬಯೋಟಿಕ್ಸ್ ನಾವು ಸಪ್ಲೈ ಮಾಡಿದಾಗ ಏನಾಗುತ್ತೆ ಅದು ನಮ್ಮ ಈ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅದನ್ನು ಪೋಸ್ಟ್ ಬಯೋಟಿಕ್ ಆಗಿ ಕನ್ವರ್ಟ್ ಆಗುತ್ತೆ ಅದು ನಾವು ಬ್ಯೂಟ್ರೇಟ್ ಅಂತ ಹೇಳ್ತೀವಿ ಸೊ ಆ ಬ್ಯೂಟ್ರೇಟ್ ಏನು ಮಾಡುತ್ತೆ ನಮ್ಮ ಕೊಲೋನ್ ಹೆಲ್ತ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಸೊ ನಾವು ಪ್ರೀಬಯೋಟಿಕ್ಸ್ ಅನ್ನು ಅಂದರೆ ನಾರಿನಂಶ ಇರುವಂತಹ ಅದು ಇನ್ಯುಲಿನ್ ಇರ್ಬೋದು ಅಥವಾ ನ್ಯಾಚುರಲ್ ಆಗಿ ನಮಗೆ ಸಿಗುವಂತಹ ಬಹಳಷ್ಟು ನಾರಿನಂಶ ಇರುವಂತಹ ಆಹಾರಗಳು ನಿಮಗೆ ಗೊತ್ತು ಸೊ ಅದು ನಾವು ಚೆನ್ನಾಗಿ ತಗೊಂಡ್ರೆ ಸೊ ನಮ್ಮ ಗಟ್ ಹೆಲ್ತ್ ತುಂಬ ಚೆನ್ನಾಗುತ್ತೆ ಅದರೊಟ್ಟಿಗೆ ನಮ್ಮ ಕೊಲೋನ್ ಹೆಲ್ತ್ ಈಗ ಕೊಲೋನ್ ಕ್ಯಾನ್ಸರ್ಸ್ ಎಲ್ಲ ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ ಯಾಕೆ ಬಿಕಾಸ್ ನಮ್ಮ ಆಹಾರದಲ್ಲಿ ನಾರಿನಂಶ ತುಂಬ ಕಡಿಮೆ ಆಗಿದೆ ಸೊ ನಾರಿನಂಶ ಇರುವಂತಹ ಪ್ರೀಬಯೋಟಿಕ್ ನಾವು ಹೆಚ್ಚಿಗೆ ತಗೊಂಡ್ರೆ ಅದು ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳು ಅದನ್ನ ಕನ್ವರ್ಟ್ ಮಾಡಿ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡುವಂತ ಬ್ಯೂಟ್ರೇಟ್ ಆಗಿ ಅದನ್ನ ಕನ್ವರ್ಟ್ ಮಾಡುತ್ತೆ ಸೊ ಹಾಗಾಗಿ ನಮಗೆ ಕ್ಯಾನ್ಸರ್ಸ್ ಬರುವಂತಹ ಸಾಧ್ಯತೆ ಕಡಿಮೆ ಇದೆ ನಮ್ಮ ನಾರಿನಂಶ ಹೆಚ್ಚಿಗೆ ತಗೊಳ್ಳೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಬದುಕಲಿಕ್ಕೆ ಬೇಕಾಗಿರುವಂತಹ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ ನಮ್ಮ ಮೋಷನ್ ಕ್ಲೀನ್ ಆಗೋಗುತ್ತೆ ಸೊ ಈ ತರ ಬಹಳಷ್ಟು ಬೆನಿಫಿಟ್ಸ್ ಇದೆ ಸೊ ಇದು ಕೂಡ ನಾವು ಇದರೊಟ್ಟಿಗೆ ನಮ್ಮ ಲೀಕಿ ಗಟ್ ಸಿಂಡ್ರೋಮ್ ಅನ್ನು ಸರಿ ಮಾಡಬೇಕು ಅಂದ್ರೆ ಒಳ್ಳೆ ನಾರಿನಂಶ ಇರುವಂತಹ ಆಹಾರಗಳನ್ನು ನಾವು ತಗೋಬೇಕು ಇನ್ನು ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಸ್ಟ್ರೆಸ್ ಸೊ ನಮ್ಗೆ ಗೊತ್ತು ಸ್ಟ್ರೆಸ್ ಇಸ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ಇದಕ್ಕೆಲ್ಲ ಮೇನ್ ಒಂದು ರೀಸನ್ ಅಂತ ಹೇಳ್ಬೋದು ನಾನು ಫಸ್ಟ್ ಹೇಳಿದ್ದೇನೆ ಸ್ಟ್ರೆಸ್ ಇದ್ದಾಗ ನಮ್ಮ ಕಾರ್ಟಿಸೋಲ್ ಲೆವೆಲ್ ಹೆಚ್ಚಾಗುತ್ತೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾಗುತ್ತೆ ಸೊ ಇದೆಲ್ಲ ಈ ಲೀಕಿ ಗಟ್ ಸಿಂಡ್ರೋಮ್ಗೆ ಒಂದು ಕಾರಣ ಆಗ್ಬೋದು ಸೊ ನಾವು ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು
ನಾವು ಯು ಕ್ಯಾನ್ ಗೋ ಫಾರ್ ಯೋಗ ಟೆಕ್ನಿಕ್ಸ್ ಇರ್ಬೋದು ಅಥವಾ ಲೈಕ್ ಅದರ ಡಿಫ್ರೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು ಇದೆಲ್ಲ ಇದರೊಟ್ಟಿಗೆ ಮಾಡಬೇಕು. ನಾವು ಯಾವುದಾದ್ರೂ ಇದರಲ್ಲಿರುವಂಥ ಒಂದು ಮಾಡಿ ನಮ್ಮ ಲೀಕಿ ಗಟ್ ಸಿಂಡ್ರಮ್ ಸರಿ ಆಗಬೇಕು ಅಂತ ಇಲ್ಲ. ಸೊ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು. ಇದರೊಟ್ಟಿಗೆ ನಮ್ಮ ಡೈಜೆಷನ್ನ ನಾವು ಇಂಪ್ರೂವ್ ಮಾಡಬೇಕು. ಅದಕ್ಕೆ ನಾವು ಬೇಕಾದ್ರೆ ಡೈಜೆಸ್ಟಿವ್ ಎನ್ಝೈಮ್ಸ್ ಸಿಗುತ್ತೆ ಅದನ್ನು ತಗೋಬೋದು, ಅಥವಾ ನಾವು ತಗೊಳ್ಳುವಾಗ ಕೂಡ ಮಿನಿಮಮ್ ಫುಡ್ ತಗೊಳ್ಳಿ ಸಾಕು, ನಮಗೆ ಇಷ್ಟೆಲ್ಲ ಅನ್ನ ಬೇಕು ಅಂತಿಲ್ಲ, ಇಷ್ಟೆಲ್ಲ ಚಪಾತಿ ಬೇಕು ಅಂತಿಲ್ಲ, ಇಷ್ಟೆಲ್ಲ ರೋಟಿ ಬೇಕು ಅಂತಿಲ್ಲ. ಮಿನಿಮಮ್ ಫುಡ್ ತಗೊಳ್ಳಿ, ಬಟ್ ಎಂಜಾಯ್ ಯುವರ್ ಫುಡ್. ನಿಧಾನಕ್ಕೆ ಚ್ಯೂ ಮಾಡಿ ನಾವು ನಿಧಾನಕ್ಕೆ ಆ ಫುಡ್ಡನ್ನು ತಗೋಬೇಕು, ಹೆಲ್ತಿ ಆಗಿರುವಂಥ ಫುಡ್ಡನ್ನು ತಗೋಬೇಕು. ಸೊ ಇಷ್ಟೆಲ್ಲ ನೀವು ಸ್ಟ್ರಿಕ್ಟ್ಲಿ ನೀವು ಮನೆಯಲ್ಲಿ ಫಾಲೋ ಮಾಡಿದರೆ ನಮಗೆ ಈ ಲೀಕಿ ಗಟ್ ಸಿಂಡ್ರೋಮ್ ಏನಿದೆ ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಿಲ್ಲ, ಮನೆಯಲ್ಲೇ ನಮಗೆ ಅದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡಲಿಕ್ಕೆ ಅಂತ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.